ಈ ಅನುಮಾನ ಅನ್ನೋದು ಒಂದು ಸಲ ಹುಟ್ಟಿದ್ರೆ ಅದನ್ನು ಅಳಿಸೋದು ಸ್ವಲ್ಪ ಕಷ್ಟ. ಆದರೆ ಅನುಮಾನನೇ ಎಲ್ಲ ಸಲ ನಿಜನೂ ಆಗೋದಿಲ್ಲ. ಯಾವುದಾದ್ರ ಬಗ್ಗೆ ಅನುಮಾನ ಬಂದರೆ ಅದನ್ನು ಕೂಡಲೇ ಬಗೆಹರಿಸ್ಕೊಳ್ಳೋದು ಒಳ್ಳೆಯದು, ಇಲ್ಲಾಂದರೆ ಅದರಿಂದ ತೊಂದರೆಗಳೇ ಜಾಸ್ತಿ. ಕೆಲವು ಸಂದರ್ಭದಲ್ಲಿ ಇನ್ನೊಬ್ಬರ ಮುಖಾಂತರ ಹುಟ್ಟುವಂಥ ಒಂದು ಅನುಮಾನ ಹೇಗೆ ಕೋಪ ಬರೆಸುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಸನ್ನಿವೇಶ ಹೇಳ್ತೀನಿ. ಇದು ತುಂಬ ಹಿಂದೆ ನಡೆದ ಘಟನೆ, ಆದರೆ ಈ ಸನ್ನಿವೇಶನ ನೀವು ಕಲ್ಪನೆ ಮಾಡಿಕೊಂಡು ಕೇಳಿ ಮಿತ್ರರೇ. ಸೋಮು ಮತ್ತು ರಾಮು ಅಂತ ಇಬ್ಬರು ಸ್ನೇಹಿತರಿದ್ದರು. ಸೋಮು ಒಂದು ಕಂಪನಿ ನಡೆಸ್ತಿದ್ದ. ರಾಮು ಒಂದು ಸಲ ಸೋಮುನ ಭೇಟಿ ಮಾಡಿ, ಏನೋ ಸೋಮು, ಸ್ವಂತ ಕಂಪನಿ ಇದೆ, ಸ್ವಂತ ಮನೆ ಇದೆ, ಜೀವನದಲ್ಲಿ ಸೆಟ್ಲಾಗಿದೆಯಾ, ಈಗಲಾದರೂ ಮದುವೆ ಮಾಡ್ಕೊ ಅಂತ ಒತ್ತಾಯ ಮಾಡ್ದ. ಅದಕ್ಕೆ ಸೋಮು ಆದ್ರಾಯಿತು, ಈಗೇನು ಅವಸರ ಅಂದ. ಅದಕ್ಕೆ ರಾಮು, ನಿನಗೆ ಗೊತ್ತಾಗಲ್ಲ ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕು ಆಗಲೇಬೇಕು, ಇಲ್ಲಾಂದರೆ ನಿನಗದೆಲ್ಲ ಅರ್ಥ ಆಗಲ್ಲ, ಇರು ನನಗೆ ಒಬ್ಬರು ಮದುವೆ ಬ್ರೋಕರ್ ಗೊತ್ತಿದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಮದುವೆ ಬ್ರೋಕರ್ ಹತ್ರ ಹೋದ. ನಮಸ್ಕಾರ ಯಜಮಾನ್ರೆ, ಚೆನ್ನಾಗಿದ್ದೀರಾ ಅಂತ ಕೈ ಮುಗ್ದ. ಅದಕ್ಕೆ ಅವರು, ಬನ್ನಿ ಕೂತ್ಕೊಳ್ಳಿ ಅಂದರು. ತುಂಬ ದಿನ ಆಯಿತು ಈ ಕಡೆ ಬರಲೇ ಇಲ್ಲ ಅಂದರು. ರಾಮು, ಸ್ವಲ್ಪ ಕೆಲಸ ಜಾಸ್ತಿ ಅದಕ್ಕೆ ಬರೋಕ್ಕಾಗಲಿಲ್ಲ ಅಂದ. ಓ, ಏನು ಸಮಾಚಾರ? ರಾಮು ಹೇಳ್ದ, ಏನಿಲ್ಲ, ನನ್ನ ಗೆಳೆಯ ಸೋಮು ಅಂತಿದ್ದಾನೆ, ಅವನದೊಂದು ಕಂಪನಿ ಇದೆ, ಅದಕ್ಕೆ ಅವನೇ ಬಾಸ್, ಅಂದರೆ ಆಫೀಸ್ ಬಾಸ್ ಅಂತ ಜೋರಾಗಿ ಹೇಳ್ದ ಖುಷಿಯಿಂದ. ಅವನಿಗೆ ಮದುವೆ ಮಾಡಬೇಕಿದೆ, ಒಂದು ಹುಡುಗಿನ ತೋರಿಸ್ತೀರಾ? ಆದರೆ ಆ ಮದುವೆ ಬ್ರೋಕರ್ಗೆ ಬಲಗಡೆ ಕಿವಿ ಸ್ವಲ್ಪ ಕೇಳ್ತಿರಲಿಲ್ಲ. ಆದರೂ ಅದನ್ನು ತೋರಿಸ್ಕೊಳ್ದೆ ಬ್ರೋಕರು ಸ್ವಲ್ಪ ಈ ಕಡೆ ಬನ್ನಿ ಅಂತ ಹೇಳಿದರು. ಸರಿ ಅಂತ ರಾಮು ಅವರ ಎಡಕಿವಿ ಹತ್ರ ಬಂದು ಕೂತ್ಕೊಂಡ. ಬ್ರೋಕರ್, ಹೇಳಿ, ಮದುವೆಗೆ ಹುಡುಗಿ ನೋಡ್ತಿದ್ದೀರಾ? ಹೌದು. ಬಯೋಡೇಟಾ ತಂದಿದ್ದೀರಾ? ರಾಮು, ಇಲ್ಲ, ಆಮೇಲೆ ತಂದು ಕೊಡ್ತೀನಿ. ಅದಕ್ಕೆ ಬ್ರೋಕರು, ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ಭಾನುವಾರ ಬನ್ನಿ, ಹುಡುಗಿ ಮನೆಗೆ ಸೀದಾ ಹೋಗೋಣ, ಹುಡುಗಿನ ನೋಡಿ, ಇಷ್ಟ ಆದರೆ ಆಮೇಲೆ ಅಲ್ಲೇ ಮಿಕ್ಕಿದ್ದು ಮಾತಾಡೋಣ ಅಂದರು. ರಾಮು, ಸ್ವಾಮಿ, ನನಗಲ್ಲ, ನನ್ನ ಸ್ನೇಹಿತನಿಗೆ ಅಂತ. ಮರೆತು ಬಿಟ್ರಾ, ನನಗೆ ನೀವೇ ಅಲ್ವಾ ಮದುವೆ ಮಾಡಿಸಿದ್ದು? ಅಷ್ಟೇ, ಆಮೇಲೆ ನನ್ನ ಹೆಂಡತಿಗೆ ನಾನು ಹುಡುಗಿನ ನೋಡೋಕ್ಕೆ ಹೋಗಿದ್ದೀನಿ ಗೊತ್ತಾದರೆ ಮುಗೀತು, ಈಗಲಾದರೂ ಎರಡೊತ್ತು ಟೈಮ್ ಟೈಮ್ ಊಟ ಸಿಗ್ತಾ ಇದೆ, ಆಮೇಲೆ ಅದು ಇಲ್ದಂಗೆ ಮಾಡ್ತೀರಾ? ಅದಕ್ಕೆ ಬ್ರೋಕರು, ಏ ಇಲ್ಲಪ್ಪ, ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ಎಷ್ಟು ವಯಸ್ಸು ನಿಮ್ಮ ಸ್ನೇಹಿತಂದು? 28 ವರ್ಷ ಸ್ವಾಮಿ. ಸರಿ, ಭಾನುವಾರ ನಿಮ್ಮ ಜೊತೆ ಕರ್ಕೊಂಡು ಬನ್ನಿ, ಸೀದಾ ಹುಡುಗಿ ಮನೆಗೆ ಹೋಗೋಣ, ಇವ್ರಿಗೆ ಅವರು ಅವ್ರಿಗೆ ಇವ್ರು ಇಷ್ಟ ಆದರೆ ಮಿಕ್ಕಿದಲ್ಲೇ ಮಾತಾಡೋಣ, ಏನಂತೀರಾ? ಅದಕ್ಕೆ ರಾಮು, ಆಗ್ಬೋದು ಅಂತ. ಎಲ್ಲಿ ಕೆಲಸ ಮಾಡೋದು ಅಂತ್ರಿ? ಓ, ಆಫೀಸಲ್ಲಿ ತಾನೆ, ಬನ್ನಿ ಭಾನುವಾರ ಅಂತ ಹೇಳಿದರು. ರಾಮು ಸೋಮಿಗೆ ಭಾನುವಾರ ಹುಡುಗಿ ಮನೆಗೆ ಹೋಗಬೇಕು ಬಾ ಅಂದ. ಸರಿ ಅಂತ ಭಾನುವಾರ 3 ಜನ ಹುಡುಗಿ ಮನೆಗೆ ಬಂದರು. ಹುಡುಗಿ ಅಪ್ಪ ಮದುವೆ ಬ್ರೋಕರ್ನ ನೋಡಿ, ಒಳಗೆ ಬನ್ನಿ ಅಂದರು. ಸರಿ ಅಂತ ಸೋಫಾ ಮೇಲೆ 3 ಜನ ಕೂತ್ಕೊಂಡ್ರು. ಹುಡುಗಿ ಅಪ್ಪ ಬ್ರೋಕರ್ ಬಲಗಡೆ ಕಿವಿ ಹತ್ರ ಕೂತು, ಹುಡುಗ ಏನು ಮಾಡ್ಕೊಂಡಿದ್ದಾರೆ ಅಂದರು. ಅದಕ್ಕೆ ಮದುವೆ ಬ್ರೋಕರ್, ಹ್ಞೂ ಹ್ಞೂ ಅಂತ ತಲೆ ಅಳ್ಳಾಡಿಸಿದ್ರು. ರಾಮು ಪಕ್ಕದಲ್ಲಿ, ಅವರು ಹುಡುಗನ ಕೆಲಸ ಕೇಳ್ತಿದ್ದಾರ್ರಿ ಅಂದ. ಅದಕ್ಕೆ, ಓ ಅದ, ಹುಡುಗ ಒಂದೊಳ್ಳೆ ಕಂಪನೀಲಿ ಆಫೀಸ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂದರು. ಹುಡುಗಿ ಅಪ್ಪ, ಓ ಆಫೀಸ್ ಬಾಯ, 1 ನಿಮಿಷ ಬರ್ತೀನಿ ಅಂತ ಒಳಗೆ ಹೋದರು. ಈ ಕಡೆ ರಾಮು ಮತ್ತು ಸೋಮು ಮುಖಮುಖ ನೋಡಿಕೊಂಡ್ರು. ರಾಮು, ರೀ ಯಜಮಾನ್ರೆ, ನಾನು ಹೇಳಿದ್ದೇನು ನೀವು ಹೇಳ್ತಿರೋದೇನು? ಬ್ರೋಕರು, ಏನಾಯಿತು? ನನ್ನ ಸ್ನೇಹಿತ ಆಫೀಸ್ಗೆ ಬಾಸು ಬಾಯ್ ಅಲ್ಲ ಅಂದ. ಓ ಹೌದಾ, ಕ್ಷಮಿಸಿ, ನನಗೆ ಸ್ವಲ್ಪ ಬಲಗಡೆ ಕಿವಿ ಕೇಳೋದಿಲ್ಲ, ನಾನು ತಪ್ಪು ತಿಳ್ಕೊಂಡೆ. ಅಷ್ಟರಲ್ಲಿ ಹುಡುಗಿ ಅಪ್ಪ ಬಂದರು. ಅದೇ, ನಮ್ಮ ಹುಡುಗಿಗೆ ಯಾಕೋ ಇಷ್ಟ ಇಲ್ವಂತೆ ಅಂದರು. ಅದಕ್ಕೆ ಮದುವೆ ಬ್ರೋಕರು, ನೋಡಿ, ನಾನು ತಪ್ಪಾಗಿ ಹೇಳಿಬಿಟ್ಟೆ, ಹುಡುಗ ಆಫೀಸ್ಗೆ ಬಾಸ್, ಅಂದರೆ ಸ್ವಂತ ಕಂಪನಿ ಇಟ್ಕೊಂಡಿದ್ದಾರೆ ಅಂತ ಎಷ್ಟು ಹೇಳಿದ್ರೂ ಆ ಹುಡುಗಿ ಅಪ್ಪ ಕೇಳಲಿಲ್ಲ. ಹುಡುಗಿ ಅಪ್ಪ, ಇಲ್ಲ, ಇನ್ನೂ 2 ವರ್ಷ ನಮ್ಮ ಹುಡುಗಿಗೆ ಮದುವೆ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀವಿ, ನೀವಿನ್ನು ಹೋಗಿ ಬನ್ನಿ ಅಂದರು. ಸೋಮು ರಾಮು ಮುಖ ನೋಡಿ, ನೀನು ಮಾತು ಕಡ್ಕೊಂಡು ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆ ಆಯಿತು ಅಂದ. ರಾಮು ಬ್ರೋಕರ್ಗೆ, ರೀ ಸ್ವಾಮಿ, ನಿಮಗೆ ಬಲಗಡೆ ಕಿವಿ ಕೇಳಲ್ಲ ಅಂತ ಮುಂಚೆನೇ ಯಾಕ್ರಿ ಹೇಳಲಿಲ್ಲ, ಎಡಗಡೆ ಕಿವಿ ಹತ್ರನೇ ಹೇಳ್ತಿದ್ದೆ, ಈಗ ನೋಡಿ ನಮ್ಮ ಮರ್ಯಾದೆ ಹೋಯಿತು ಅಂದ. ಬ್ರೋಕರು, ಇಲ್ಲ ಬಿಡಿ, ನಾನು ಆಮೇಲೆ ಬಂದು ಹುಡುಗಿ ಅಪ್ಪನ ಹತ್ರ ಮಾತಾಡ್ತೀನಿ ಅಂದರು. ರಾಮು, ಎಷ್ಟು ಮಾತಾಡಿದ್ರು ಅಷ್ಟೇ, ಒಂದು ಸಲ ಅನುಮಾನ ಬಂದ ಮೇಲೆ ಸರಿ ಮಾಡೋದು ಕಷ್ಟ ಅಂತ. ಅದಕ್ಕೆ ಬ್ರೋಕರ್, ಅದಕ್ಕೇನಂತೆ, ಇದಿಲ್ಲ ಅಂದರೆ ಬೇರೆ ನೋಡೋಣ ಬಿಡಿ, ಯಾಕೆ ಯೋಚನೆ ಮಾಡ್ತೀರಾ ಅಂತ. ರಾಮು ಅವರು ಎಡಗಡೆ ಕಿವಿ ಹತ್ರ ಹೋಗಿ, ಹುಡುಗ ಆಫೀಸ್ ಬಾಸು ಆಫೀಸ್ ಬಾಯ್ ಅಲ್ಲ ಅಂತ ಜೋರಾಗಿ ಹೇಳ್ದ. ಬ್ರೋಕರು, ನನ್ನ ಕಿವಿ ಕೇಳತ್ತೆ,
ನೀವು ಟೆನ್ಷನ್ ಮಾಡ್ಕೋಬೇಡಿ ಬನ್ನಿ ಅಂತ ಎಲ್ಲರೂ ಅಲ್ಲಿಂದ ಹೊರಟರು.